ಕ್ರಿಸ್ತನು ಯಾಕಾಗಿ ಈ ಲೋಕಕ್ಕೆ ಬಂದನು ಅಂತ ಹೇಳಿ ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ ನನ್ನನ್ನು ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು ಯಾವುದಕ್ಕಾಗಿ ಬಂದನು ಹೇಳ್ತಾ ಇದೆ ಇಲ್ಲಿ ವಾಕ್ಯ ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನು ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು ಹಾಲೆಲ್ಲೂಯ ವಾಕ್ಯ ತಿಳ್ಕೊಂಡ್ರ ಈಗ ಏಸು ಕ್ರಿಸ್ತನ್ ಯಾಕಾಗಿ ಬಂದ ಇಲ್ಲಿಗೆ ಪರಲೋಕದಲ್ಲಿರುವ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಈ ಲೋಕಕ್ಕೆ ಆತನು ಇಳಿದು ಬಂದನು ಹಾಲೆಲ್ಲೂಯ್ಯ ಮನುಷ್ಯನಾಗಿ ಆತನು ಈ ಲೋಕಕ್ಕೆ ಇಳಿದು ಬಂದು ಮನುಷ್ಯರಂತೆಯೇ ಆತನು ಸಹ ಎಲ್ಲ ಜನರೊಟ್ಟಿಗೆ ಇದ್ದು ಆತನ ನಮ್ಮಂತೆಯೇ ವಾಸಿಸಿ ನಮ್ಮಂತೆಯೇ ಜೀವಿತವನ್ನು ನಡೆಸಿ ಪರಲೋಕದ ದೇವರ ರಹಸ್ಯಗಳನ್ನು ತಿಳಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು ಹಾಲೆಲ್ಲೂಯ್ಯ ಆ ಪರಲೋಕದ ರಹಸ್ಯ ದೇವರ ಚಿತ್ತ ಏನಾಗಿತ್ತು ಅಂತ ಹೇಳಿದ್ರೆ ಯಾರೆಲ್ಲ ಕಷ್ಟದಲ್ಲಿದ್ದಾರೋ ಯಾರೆಲ್ಲ ದಿಕ್ಕು ಕಾಣಿಸದೇ ಇದ್ದಾರೋ ದರಿದ್ರದಲ್ಲಿದ್ದಾರೋ ಆ ಮಕ್ಕಳು ನನ್ನನ್ನು ಕಂಡುಕೊಳ್ಳಲಿ ಅಂತ ಹೇಳಿ ದೇವರು ತನ್ನ ಸ್ವಂತ ಮಗನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನ್ನು ಹಾಲೆಲ್ಲೂಯ್ಯ ಆ ರೀತಿಯಾಗಿ ಏಸು ಕ್ರಿಸ್ತನು ಆ ಸತ್ಯದ ವೇಗ ವಾಕ್ಯದ ಮುಖಾಂತರ ಸುವರ್ತೆ ಸಾರಿದರಿಂದಲೇ ನೀವು ಪರಲೋಕದ ದೇವರನ್ನು ಅರಿತುಕೊಂಡಿದ್ದೀರಿ ಹಾಲೆಲ್ಲೂ ಯಾ ಆ ಏಸು ಕ್ರಿಸ್ತನ್ ಬರ್ದೇ ಇದ್ದಿದ್ರೆ ನಾವು ಎಲ್ಲಿ ಕ್ರೈಸ್ತರಾಗ್ತಿದ್ದು ಏಸು ಕ್ರಿಸ್ತನ್ ಬರ್ದೇ ಇದ್ರೆ ಯಾರು ನಮಗೆ ದೇವರು ನಿಜವಾದ ದೇವರು ಯಾರು ಎಂದು ನಮಗೆ ಗೊತ್ತಾಗ್ತಿರ್ಲಿಲ್ಲ ನಿಜವಾದ ಪರಲೋಕದಲ್ಲಿ ಜೀವವುಳ್ಳ ದೇವರು ಯಾರು ಎಂದು ಗೊತ್ತಾಗ್ತಿರ್ಲಿಲ್ಲ ಸತ್ಯವೇದದಲ್ಲಿ ಅದ್ಭುತ ಕಾರ್ಯಗಳನ್ನು ನಾವು ಯಾರಿಗಾಗಿ ಮಾಡಿದ ಎಂದು ಗೊತ್ತಾಗ್ತಿರ್ಲಿಲ್ಲ ಆದರೆ ಯೇಸು ಕ್ರಿಸ್ತನ್ ಬಂದಿದ್ದರಿಂದಲೇ ನೀವು ನಾವು ಕ್ರೈಸ್ತರಾಗಿ ಮಾರ್ಪಟ್ಟಿದ್ದೇವೆ ಹಾಲೆಲ್ಲೂಯ ಪರಲೋಕದಲ್ಲಿರುವ ಜೀವವುಳ್ಳ ನಿಜವಾದ ದೇವರನ್ನು ಆರಾಧಿಸುವುದಕ್ಕೆ ನಮ್ಮನ್ನು ಆರಿಸಿಕೊಂಡಿರುವುದಕ್ಕಾಗಿ ನಾವು ಆತನಿಗೆ ಮಹಿಮೆ ಪಡಿಸುವುದಕ್ಕಾಗಿ ನಾ ಆತನು ಈ ಲೋಕಕ್ಕೆ ಬಂದಿದ್ದಾನೆ ಹಾಲೆಲ್ಲೂಯ ಕೆಳಗಡೆ ವಾಕ್ಯ ಹೋದ್ರಿ ಅಲ್ಲೇನೆ ನನ್ನನ್ನು ಕಳಿಸಿದಾತನ ಚಿತ್ತವು ಏನೆಂದರೆ ಆತನ ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಡಿಸದೆ ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸಬೇಕೆಂಬುದೇ ಏನಂತೆ ನನ್ನನ್ನು ಕಳುಹಿಸಿದ ಆತನ ಚಿತ್ತವು ಏನೆಂದರೆ ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡೆಗೊಡಿಸದೆ ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸಬೇಕೆಂಬದೇ ಹಾಲೆಲ್ಲೂಯಾ ನೀವು ನಾವು ಸತ್ತರೂ ಕಡೆ ದಿನದಲ್ಲಿ ಏಸು ನಮ್ಮನ್ನು ಬಂದು ಪರಲೋಕದಲ್ಲಿ ನಮ್ಮನ್ನು ಎಬ್ಬಿಸಿ ಪರಲೋಕಕ್ಕೆ ಕರೆದೊಯ್ಯುವುದಕ್ಕಾಗಿ ಆತನಿ ಲೋಕಕ್ಕೆ ಬಂದಿರುವುದು ಹಾಲೆಲ್ಲೂಯಾ ಪಾಸ್ಟರ್ ಜೊತೆಗೆ ನಾವು ಸಹ ಪರಲೋಕದಲ್ಲಿ ಸೇರಿ ಆರಾಧಿಸುವುದಕ್ಕೆ ನಿಮ್ಮನ್ನು ಕರೆದಿರುವುದು ಇಲ್ಲಿ ಹೇಗೆ ಪಾಸ್ಟರ್ ಪಾಸ್ಟರ್ ಕುಟುಂಬದ ಜೊತೆಗೆ ನೀವು ಆರಾಧಿಸುತ್ತಿದ್ದೀರೋ ಮತ್ತೆ ನೀವು ಸತ್ತರು ಏಸು ಮತ್ತೆ ನಿಮ್ಮನ್ನ ಪಾಸ್ಟರ್ ಕುಟುಂಬದೊಟ್ಟಿಗೆ ಪರಲೋಕದಲ್ಲೂ ಆರಾಧಿಸುವುದಕ್ಕಾಗಿ ಅಲೆ ಹಾಲೆಲ್ಲೂಯ್ಯ ಅದಕ್ಕಾಗಿ ನಿಮ್ಮನ್ನು ಕೂಗಿರುವುದು ಅದಕ್ಕಾಗಿ ವಾಕ್ಯ ಎಷ್ಟು ಕ್ಲಿಯರ್ ಆಗಿ ನೀವು ಹೇಳಿದೆ ಅಂತ ಗೊತ್ತಿದೆಯಲ್ಲ ಅದಕ್ಕಾಗಿ ದೇವರು ನಿಮ್ಮನ್ನು ಆರ ಆತರ ನೋಡುವುದಕ್ಕಾಗಿ ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾನೆ ಈಗ ನಾವೆಲ್ಲ ಪ್ರೇಯರ್ ಮಾಡುದು ಎಲ್ಲ ನೀವೇನು ಮಾಡಿದ್ರಿ ದೀಕ್ಷಾ ಸ್ನಾನ ತಗೊಂಡ್ರಿ ಇದು ಏನು ರೊಟ್ಟಿ ಅಂದ್ರೆ ದೇವರ ಶೇಸು ಕ್ರಿಸ್ತನ ಶರೀರ ದೇಹ ಆತನ ರಕ್ತವನ್ನು ಭುಜಿಸಿದ್ರಲ್ಲ ನೀವು ನೀವು ಆತನ ಲೋಕಕ್ಕೆ ಅವನ ದೇವರ ಚಿತ್ತ ಏನಾಗಿತ್ತು ತನ್ನ ಒಬ್ಬನೇ ಮಗನು ಬಂದು ಈ ಲೋಕದಲ್ಲಿ ಶಿಲುಬೆಯಲ್ಲಿ ತನ್ನ ಅಮೂಲ್ಯವಾದ ರಕ್ತವನ್ನು ಕೊಡಬೇಕಾಗಿತ್ತು ಅಂತೇಳಿ ಆತನ ಚಿತ್ತವಾಗಿತ್ತು ಹಾಲೆಲ್ಲೋಯ್ಯ ನಾವು ನಮ್ಮ ಕುಟುಂಬದವರೇ ಇನ್ನೂ ಎಷ್ಟು ನಂಬಲಿಲ್ಲ ಅಂತ ಹೇಳಿದ್ರೆ ನಾವೇನಾದರೂ ರಕ್ತ ರಕ್ತ ಸುರಿಸ್ಬಿಟ್ಟು ಬಾಪ ಅಂತ ಹೋಗ್ತೀವ ನೀನು ನಂಬಿದ್ರೆ ನಂಬು ಬಿಟ್ಟರೆ ಬಿಡು ನಾನಂತೂ ಹೋಗ್ತಿದ್ದೀನಿ ಅಂತಾದರೂ ಬರ್ತಿದಿರಿ ಅಲ್ವ ಯಾರಾದರೂ ರಕ್ತ ಕೊಡ್ತೀವ ನಮ್ಮ ಕುಟುಂಬದವರಿಗೆ ಆ ರಕ್ತ ಕೊಡ್ತೀವ ಆದರೆ ದೇವರು ತನ್ನ ಮಗನನ್ನು ರಕ್ತ ಕೊಡುವುದಕ್ಕಾಗಿ ಯಾರಿಗಾಗಿ ನಿಮಗಾಗಿ ನಮಗಾಗಿ ಈ ಲೋಕಕ್ಕೆ ಕಳುಹಿಸಿ ಕೊಟ್ಟನು ಶಿಲುಬೆಯಲ್ಲಿ ಯಾವ ರೀತಿ ಕಷ್ಟ ಅದಕ್ಕೆ ಪಾಸ್ಟ್ರಮ್ಮ ಹೇಳಿದರು ನೀವು ಅದನ್ನು ನೆನೆಸ್ಕೊಳ್ಳಿ ಪಾಸ್ಟ್ರ ಏನು ಶಿಲುಬೆಯಲ್ಲಿ ಆತನು ಹೇಗೆ ತನ್ನ ಪ್ರಾಣವನ್ನು ಕೊಟ್ಟನು ಎಂದು ತನ್ನ ರಕ್ತವನ್ನು ಹೇಗೆ ಸುರಿಸಿದನು ಅಂತೇಳಿ ನೀವು ಈವಾಗ ತೆಗೆ ತು ಭುಜಿಸಬೇಕಾದ್ರೆ ಪಸರಮ್ಮ ಹೇಳಿದ್ರು ಆ ರೀತಿಯಲ್ಲಿ ನೀವು ನೆನೆಸ್ಕೊಳ್ಳಿ ಯೇಸು ಕ್ರಿಸ್ತನು ತನ್ನ ಅಮೂಲ್ಯವಾದ ಪ್ರಾಣವನ್ನು ಕೊಡಲು ನಿಮಗಾಗಿ ಬಂದನು ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಲು ನಿಮ್ಮನ್ನು ಆರಿಸಿಕೊಳ್ಳಲು ಸ್ವಕೀಯ ಜನರಾಗಿ ಮಾರ್ಪಡಿಸಿಕೊಂಡು ಮಕ್ಕಳಾಗಿ ಮಾರ್ಪಡಿಸಿಕೊಂಡು ರಾಯಭಾರಿಗಳಾಗಿಡುವುದಕ್ಕಾಗಿ ಬಂದಿದ್ದಾನೆ ಹಾಲೆ ಲೂಯೋ ಹಾಲೆ ಆ ರೀತಿಯಲ್ಲಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿರುವಂಥದ್ದು ಸುಮ್ಮನೆ ಅಲ್ಲ ನಾವು ಇದುವರೆಗೂ ಏನು ನಾವು ಸುವಾರ್ತೆ ಸಾರುವಂಥದ್ದು ಏನೂ ಇಲ್ಲ ನಮಗೆಲ್ಲ ಸೌಕರ್ಯ ಇದ್ರೆ ಸುವಾರ್ತೆ ಹೋಗಿ ಸಾರ್ತೀವಿ ಏಸು ಕ್ರಿಸ್ತನ ಆಗಿ ಮಾಡಿದ್ನ ಏಸು ಕ್ರಿಸ್ತನ ಆಗಿ ಮಾಡಿದ್ನಾ ಎಷ್ಟು ಜನರ ಮಧ್ಯೆ ಅವಮಾನ ಆದರೆ ತನ್ನ ಮಕ್ಕಳು ನಶಿಸಿ ಹೋಗಬಾರದೆಂದು ನೀವು ನಾವು ನಶಿಸಿ ಹೋಗಬಾರದು ಮಣ್ಣಿಗೆ ಮಣ್ಣಾಗಿ ಹೋದರು ಮತ್ತೆ ಎಬ್ಬಿಸುವುದಕ್ಕೆ ಏಸು ಆ ರೀತಿಯಲ್ಲಿ ಏಸು ಕ್ರಿಸ್ತನು ಬಂದಿದ್ದಾನೆ ಬಂದು ನಿಮ್ಮನ್ನು ಹಾಗೆ ಬಿಟ್ಟು ಎರಡನೇ ಕಾರಣ ನೋಡ್ರಿ ಯಾಕಾಗಿ ಯೇಸು ಕ್ರಿಸ್ತನ್ ಬಂದನು ಅಂತ ಹೇಳಿ ಮಾರ್ಕನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಹದಿನೇಳನೇ ವಾಕ್ಯ ಏಸು ಅದನ್ನು ಕೇಳಿ ಹೌದು ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ ಕ್ಷೇಮವಿಲ್ಲದವರಿಗೆ ಬೇಕು ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು ಕ್ರಿಸ್ತನು ಯಾಕಾಗಿ ಬಂದ ಈಗ ನೋಡ್ತಾ ಇದೀವಿ ಏಸು ಅದನ್ನು ಕೇಳಿ ಕ್ಷೇಮದಿಂದಿರುವುದಕ್ಕೆ ವೈದ್ಯನು ಬೇಕಾಗಿಲ್ಲ ಕ್ಷೇಮವಿಲ್ಲದವರಿಗೆ ಬೇಕು ನಾನು ನೀತಿವಂತನನ್ನು ಕರೆಯುವುದಕ್ಕೆ ಬಂದವನಲ್ಲ ಪಾಪಿಗಳಕ್ಕೆ ಕರೆಯುವುದಕ್ಕೆ ಬಂದನು ಅಂದನು ಹಾಲೆಲ್ಲೂಯ ಏಸು ಕ್ರಿಸ್ತನು ಪಾಪಿಗಳಾಗಿದ್ದಂಥ ನಮ್ಮನ್ನು ಪಾಪಿಗಳಾಗಿದ್ದಂಥ ನಿಮ್ಮನ್ನು ಕರೆಯುವುದಕ್ಕೆ ಬಂದಿರೋದು ಎರಡನೇ ಹೆಡ್ ಲೈನ್ಸ್ ಏನಂತ ಹೇಳಿದ್ರು ಪಾಪಿಗಳು ಪಶ್ಚಾತಾಪ ಪಟ್ಟು ಬರುವುದಕ್ಕೆ ಕರೆಯಲು ಬಂದನು ಹಾಲೆಲ್ಲೂಯ ಅಂದ್ರೆ ಫಸ್ಟ್ ಪಾಪಿಗಳಾಗಿ ರಕ್ಷಣೆ ಹೊಂದೋದು ಬೇರೆ ನೆಕ್ಸ್ಟ್ ಹೇಳ್ತೀನಿ ನಾನು ಫಸ್ಟ್ ಪಶ್ಚಾತಾಪ ಪಟ್ಟು ಹೇಗೆ ಪೌಲನ್ನು ನೀವು ನೋಡಿದ್ದೀರಾ ಅಲ್ವಾ ಎಲ್ರಿಗೂ ಪೌಲನ ಬಗ್ಗೆ ಗೊತ್ತಲ್ವಾ ಪೌಲನು ಅನೇಕ ರೀತಿಯಾದ ಅನೇಕ ಕ್ರಿಸ್ತ ಯಾರೆಲ್ಲ ಕ್ರೈಸ್ತರಿಗೆ ನಂಬ್ತಾರೋ ಅವರಿಗೆ ತೊಂದರೆ ಕೊಡುವಂತದ್ದೇ ಆತನ ಕೆಲಸ ಆಗಿತ್ತು ರೋಮ್ ಎಂಪರಲ್ಲಿ ಅವನು ಕಮಾಂಡರ್ ಚೀಫ್ ಆಗಿರ್ತಾನೆ ಯಾರೆಲ್ಲ ಏಸುವನ್ನು ನಂಬ್ತಾರೋ ಅವನಿಗೆ ಏನು ಮಾಡ್ತಾ ಇದ್ದ ತೊಂದರೆ ಕೊಡ್ತಿದ್ದ ಸಾಯಿಸುವುದಕ್ಕೆ ಅವನು ಪ್ರಯತ್ನ ಮಾಡ್ತಿದ್ದ ಅಂತ ನಾವು ವಾಕ್ಯದಲ್ಲಿ ನೋಡಿದ್ದೇವೆ ಆಗ ಪೌಲನು ಏನು ಮಾಡ್ತಾರೆ ಅವನು ದಮಸ್ಕಾಗೆ ಒಂದು ಹೋಗ್ತಾ ಇರ್ತಾನೆ ದಮಸ್ಕಸ್ಗೆ ಅವನ ಒಂದು ದಾರಿಯಲ್ಲಿ ಅಲ್ಲಿ ಹೋಗಬೇಕಾದ್ರೆ ಯೇಸು ಕ್ರಿಸ್ತನು ಅವನ ಮುಂದೆ ಬರ್ತಾನೆ ಅಲ್ವಾ ಅವನಿಗೆ ಪ್ರತ್ಯಕ್ಷನಾಗ್ತಾನೆ ಪ್ರತ್ಯಕ್ಷನಾದ್ಮೇಲೆ ಏನಾಗುತ್ತೆ ಅವನ ಹಾಗೆ ಕೆಳಗಡೆ ಬಿದ್ದ ಬಿದ್ದು ಬಿಡ್ತಾನ ಅವನು ಬಿದ್ದಾದ ಮೇಲೆ ಅವನಿಗೆ ಏನಾಗದ ಕಣ್ಣು ಅವನಿಗೆ ಕುರುಡಾಗ್ತದೆ ಕುರುಡಾಗಿದ ಮೇಲೆ ಅವನು ಮತ್ತೆ ಅವರು ಅವನ ಜೊತೆಗಿರೋರೆಲ್ಲ ಕರ್ಕೊಂಡೋಗಿ ಅಲ್ಲಿ ಒಂದು ಕಡೆಗೆ ಮಲಗಿಸ್ತಾರೆ ಮೂರು ದಿವಸ ಅವನಿಗೆನು ಊಟನೂ ಮಾಡಿರಲ್ಲ ಏನು ಕುಡಿದು ಇರಲ್ಲ ಮೂರು ದಿವಸ ಅವನಿಗೆ ಕಣ್ಣು ಕಾಣಿಸಿರಲ್ಲ ಆಗ ಏಸು ಅನನ್ಯ ಅಂತೇಳಿ ಒಬ್ಬ ದೇವ ಮನುಷ್ಯ ಅಂದರೆ ಏಸು ಕ್ರಿಸ್ತನ ಶಿಷ್ಯನಿಗೆ ಹೇಳ್ತಾನೆ ಏಸು ಕ್ರಿಸ್ತನು ಅನನ್ಯನೇ ನೀನು ಹೋಗಿ ಪೌಲನಿಗೆ ಪ್ರಾರ್ಥನೆ ಮಾಡು ಪೌಲರಿಗೆ ಪ್ರಾರ್ಥನೆ ಮಾಡು ಅವನು ಕಣ್ಣು ಹೊಂದ್ಕೊಳ್ಳಿ ಅಂತ ಅವನು ಅವನು ಕಣ್ಣು ಹೊಂದ್ಕೊಳ್ಳಿ ಅಂತ ಅವನು ಅನಿನಿಯ ಹೇಳ್ತಾನೆ ಸಪ್ಪ ಅವನು ಅನೇಕ ಕ್ರೈಸ್ತರಿಗೆ ಕ ತುಂಬ ಕಷ್ಟ ಕೊಡುವವನವನು ಅನೇಕ ಕ್ರೈಸ್ತರಿಗೆ ಅವನು ಹಿಂಸೆ ಕೊಡ್ತಾನೆ ಅನೇಕ ಕ್ರೈಸ್ತರನ್ನು ಅವನು ಸಾಯಿಸ್ತಾನೆ ಅವನಿಗೆ ಹೆಂಗೆ ನಾನು ನೀವು ಪ್ರಾರ್ಥನೆ ಮಾಡಿ ಅಂತ ಕೇಳ್ತಿದ್ದೀರಾ ಅಂತ ನೀನು ಹೋಗು ಪ್ರಾರ್ಥನೆ ಮಾಡು ಅವನಲ್ಲಿ ಆಗಬೇಕಾಗಿದ್ದ ಕೆಲಸ ನಾನು ಹೇಳ್ತೀನಿ ಅಂತಾನೆ ಸೊ ಅನನ್ಯ ಹೋಗಿ ಅವನಿಗೆ ಪ್ರಾರ್ಥನೆ ಮಾಡಿದಾಗ ಪೌಲನಿಗೆ ಕಣ್ಣು ಬರುತ್ತೆ ಆಗ ಪೌಲನಿಗೆ ಕಣ್ಣು ಬಂದಿದೊಡನೆ ಏಸುವೆ ನಿಜವಾದ ಕರ್ತನು ಎಂದು ನಂಬಿ ಏಸು ಕ್ರಿಸ್ತನ ಪಶ್ಚಾತ್ತಾಪ ಪಟ್ಟು ಏಸುವಿನ ಬಳಿಗೆ ಬರ್ತಾನೆ ಹಾಲೆಲ್ಲೂಯ್ಯ ಅದೇ ರೀತಿಯಲ್ಲಿ ಆ ಸುವಾರ್ತೆಗಳನ್ನು ಕೇಳಿ ನೀವು ಇಲ್ಲಿಗೆ ಬಂದಿರುವಂಥದ್ದು ನೀವು ಪಶ್ಚಾತ್ತಾಪ ಪಟ್ರಿ ನಾನು ಮಾಡಿದ ಪಾಪಗಳು ನಾನು ಮಾಡಿದ ತಪ್ಪುಗಳು ಏನಂತೇಳಿ ಪಶ್ಚಾತ್ತಾಪ ಪಟ್ಟ ಮೇಲೆ ಯೇಸುವಿಗೆ ಬಂದ್ರಿ ಅದೇ ರೀತಿಯಲ್ಲಿ ಅನನ್ಯಗೆ ಹೇಳಿದಂತ ಏಸು ಮುಂದಿನ ದಿವಸದಲ್ಲಿ ಪಾಸ್ಟರ್ ಕೊಟ್ರೇಷನ್ ಹೇಳ್ತಾರೆ ಹೋಗಪ್ಪ ನೀನು ಇಂಥವ್ರಿಗೆ ಪ್ರಾರ್ಥನೆ ಮಾಡು ಇಂಥವ್ರಿಗೆ ಪ್ರಾರ್ಥನೆ ಮಾಡು ಅಂತ ಹೇಳ್ತಾರೆ ಅವರಿಗೆ ಪ್ರಾರ್ಥನೆ ಮಾಡುವಾಗ ಇನ್ನು ದೊಡ್ಡ ದೊಡ್ಡ ಅಧಿಕಾರಿಗಳು ರಾಜಕೀಯದ ವ್ಯಕ್ತಿಗಳು ಈ ಆಲಯಕ್ಕೆ ಬರ್ತಾರೆ ಹಾಲೆಯಲ್ಲೂಯ್ಯ ಇನ್ನು ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ಲಿ ಬಂದು ಸ್ತುತಿಸ್ತಾರೆ ಮನಸ್ಸು ಮಶ್ಚಾತಾಪ ಪಟ್ಟು ಈ ಆಲಯದಲ್ಲಿ ಬರ್ತಾರೆ ಹಾಲೆಲ್ಲೂಯ್ಯ ಅದಕ್ಕಾಗಿ ಏಸ್ಸು ಈ ಲೋಕಕ್ಕೆ ಬಂದಿರುವುದು ಅದಕ್ಕಾಗಿ ಏಸು ಅನನಿಯಂತೆ ಪಾಸ್ಟರ್ ಕೊಟ್ರೇಶ್ವನ್ನ ಆರಿಸಿಕೊಂಡಿರುವುದು ಹಾಲೆಲ್ಲೂಯ್ಯ ನಿಮ್ಮನ್ನ ಆರಿಸಿಕೊಂಡಿರುವುದು ಸೊ ಹಾಗಾದ್ರೆ ಪಶ್ಚಾತಾಪ ಬಂದ್ರಿ ಪಶ್ಚಾತಾಪ ಪಟ್ಟು ನಿಮಗ್ ಬಿಟ್ಬಿಟ್ರ ದೇವರು ಬಿಟ್ಬಿಟ್ರಾ ಪಾಪಿ ಆಗಿದಂತ ಏನ ಏನ್ ಹೇಳುತ್ತೆ ಇನ್ನೊಂದು ವಾಕ್ಯ ನೋಡ್ರಿ ಹಾಗೇನೆ ಒಂದು ತಿಮೋತಿ ಒಂದು ಹದಿನೈದು ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸೋದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ನೀವು ಪಶ್ಚಾತ್ತಾಪ ಪಟ್ರಿ ನೀವು ಪಶ್ಚಾತಾಪ ಪಟ್ಟ ಮೇಲೆ ಪಾಪದಲ್ಲೇ ಇರುವುದಕ್ಕೆ ಬಿಟ್ಟನಾ ಪಶ್ಚಾತ್ತಾಪ ಪಟ್ಟ ತಕ್ಷಣ ಪಶ್ಚಾತ್ತಾಪ ಪಟ್ಟ ತಕ್ಷಣ ಪಾಪದಿಂದ ರಕ್ಷಿಸಲು ಏಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ಎಂದು ನಾವು ವಾಕ್ಯ ನೋಡ್ತಿದ್ದೇವೆ ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಇದೆ ಆ ಪಾಪಿಗಳಲ್ಲಿ ನಾನೇ ಮುಖ್ಯನು ಆ ಪಾಪಿಗಳಲ್ಲಿ ನಾನೇ ಮುಖ್ಯನು ಹಾಲೆಲ್ಲೂಯ್ಯ ಯಾಕೆಂದರೆ ಏಸು ಕ್ರಿಸ್ತನು ಪಶ್ಚಾತ್ತಾಪ ಪಟ್ಟು ಬರುವವರಿಗೆ ಹಾಗೆ ಬಿಟ್ಟು ಬಿಡುವುದಿಲ್ಲ ಮತ್ತೆ ಆ ಪಾಪಗಳನ್ನು ಕ್ಷಮಿಸಿ ಪಾಪಗಳನ್ನು ಕರು ಕ್ಷಮಿಸಿ ಕರುಣಿಸಿ ಉದ್ಧಾರ ಮಾಡಿ ಉನ್ನತ ಸ್ಥಾನದಲ್ಲಿ ನಿಲ್ಲಿಸುವುದಕ್ಕಾಗಿ ನಿಮ್ಮನ್ನು ಆರಿಸಿಕೊಂಡಿರುವುದು ಹಾಲೆಲ್ಲೂಯ್ಯ ಅಲ್ಲಿ ಆ ವಾಕ್ಯ ನೋಡಿದ್ರಿ ನೀವು ಆ ಪಾಪಿಗಳಲ್ಲಿ ನಾನೇ ಮುಖ್ಯನು ನಿಮಗೆ ಹೇಳ್ತಾ ಇದ್ದೀನಿ ಆ ಪಾಪಿಗಳಲ್ಲಿ ನಾನೇ ಮುಖ್ಯನು ಹಾಲೆ ಲೂಯ್ಯ ಯಾಕಂದರೆ ಈ ಲೋಕದಲ್ಲಿ ಏನೆಲ್ಲ ಕೆಟ್ಟ ಅಭ್ಯಾಸ ಇದೆಯೋ ಅದೆಲ್ಲ ನನ್ನಲ್ಲಿತ್ತು ಯಾವುದೆಲ್ಲ ಕೆಟ್ಟದಿದೆಯೋ ಈ ಲೋಕದಲ್ಲಿ ಅದೆಲ್ಲವನ್ನು ನಾನು ಮಾಡಿದ್ದೇನೆ ಎಲ್ಲ ನಾನು ಫಸ್ಟು ಸ್ಕೂ ಸಿಗರೇಟ್ ಸೇದ್ರಿಂದ ಹಿಡಿದು ಕುಡಿತದಲ್ಲಿದ್ದಿದ್ದು ರೇಸ್ ಆಡ್ತಿದ್ದೆ ಕ್ಲಬ್ಬಲ್ಲಿದ್ದೆ ಕಾರ್ಡ್ಸ್ ಆಡ್ತಾ ಇದ್ದೆ ರೌಡಿ ಜ್ಯಾಮಲ್ಲಿದ್ದೆ ನನಗಿವತ್ತು ಇಲ್ಲಿ ತೆಗೆದ್ರೆ ಇಪ್ಪತ್ತೆರಡು ಹೊಲಗೆ ಹಾಕಿದ್ದಾರೆ ಇಲ್ಲಿ ಎರಡು ಸಾವಿರದ ಇಸ್ವಿಲಿ ಚಾಕು ಹಾಕ್ಬಿಟ್ರು ನನಗೆ ಅಂದರೆ ನಾನು ಅವಾಗ ಕುಡಿದು ರೌಡಿ ಜಾಮ್ ಮಾಡ್ತಾ ಇದ್ದಿದ್ದ ಸಮಯದಲ್ಲಿ ಒಬ್ಬ ಚಾಕು ಹಾಕ್ದ ನನಗೆ ಆದರೆ ನಾನು ನನಗೂ ನನ್ನ ಮನೆಗೂ ಹೆಚ್ಚು ಕಡಿಮೆ ಒಂದೂವರೆ ಒಂದು ಒಂದೂವರೆ ಕಿಲೋಮೀಟ್ರು ರಾತ್ರಿ ಒಂದೂವರೆ ಅವತ್ತೊಂದು ಸಭ್ಯ ಆ ನಾನು ನನ್ನ ಫ್ರೆಂಡ್ಸ್ ಈ ಥರ ಮಾತಾಡಬೇಕಾದ್ರೆ ಜೊತೆಗೆ ಅವನು ನನಗೂ ಅವನಿಗೆ ಏನು ದುಶ್ಮನಿ ಇಲ್ಲ ಆಗ್ತಾನೆ ಬ್ಯಾಂಗ್ಳೂರಿಂದ ಇಲ್ಲಿ ಶಾಮಿಯಾನ ಹಾಕಕ್ಕೆ ಬಂದಿದ್ದ ಅವತ್ತು ವರ್ಲ್ಡ್ ಕಪ್ ಮ್ಯಾಚ್ ಅದು ಜಿಂಬಾಂಬೆ ಇಂಡಿಯಾ ಏನು ಸೊ ಅಲ್ಲಿ ರಾತ್ರಿ ಒಂದು ನಾವು ಒಂದು ಟಿ ವಿ ಅಲ್ಲಿ ಬಂದ ಅವನು ಬಂದು ಅಲ್ಲಿ ಒಂದು ಅವನ ಮನೆ ಹತ್ರ ಹಿಂಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಇದ್ದಕ್ಕಿದ್ದಂಗೆ ತೆಗೆದು ಚಾಕು ತೆಗಿ ಚುಚ್ಚಬಿಟ್ಟ ನನಗೆ ನಾನು ಒಂದೂರಿ ಒಂದೂವರೆ ಕಿಲೋಮೀಟ್ರ್ ನನ್ನ ಮನೆ ದೂರ ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ನನ್ನ ಫ್ರೆಂಡು ಮುಟ್ತನೂ ಇಲ್ಲ ಯಾರನ್ನೂ ಯಾರು ಆಸ್ಪಿಟಲ್ ಕರ್ಕೊಂಡು ಹೋಗಬೇಕು ಅಂತನೂ ಇಲ್ಲ ಅವ್ರೇನು ಮಾಡ್ತಾರೆ ಗರಡಾಗೆ ಫೋ ಪೊಲೀಸ್ ಫೋನ್ ಮಾಡ್ತಾರೆ ಗರಡ ಬರಬೇಕು ಅಂತೇಳಿ ವ್ಯಾನು ಸೊ ಇವ್ರ ಹತ್ರ ಇದ್ದರೆ ಇನ್ನಾಗಲ್ಲ ಅಂತೇಳಿ ಅಲ್ಲಿಂದ ತಿರ್ಗಾ ಇನ್ನೂ ನಾನು ಏನು ಮಾಡಿದೆ ಮತ್ತೆ ನಮ್ಮ ಮನೆಗೆ ತಿರ್ಗಾ ನಾನು ನಡ್ಕೊಂಡು ಓಡಕ್ಕೆ ಹಿಂಗೆ ಇಟ್ಕೊಂಡು ರಕ್ತ ಸುರಿತಿದೆ ಆದರೂ ನಾನು ಏನು ಮಾಡಿದೆ ನನ್ನ ಮನೆಗೆ ನಾನು ಓದೆ ಹೆಚ್ಚು ಕಡಿಮೆ ಒಂದು ಒಂದು ಒಂದೂವರೆ ಕಿಲೋಮೀಟ್ರ್ ಆದಮೇಲೆ ಮನೆ ಸಿಕ್ತು ಸೊ ಅಲ್ಲಿ ಮೇಲೆ ಮತ್ತೆ ಪೊಲೀಸ್ ವ್ಯಾನ್ ಅಲ್ಲಿ ಬಂದ ಅಲ್ಲಿ ಜೀಪಲ್ಲಿ ನನ್ನನ್ನು ಹತ್ತಿಸ್ಕೊಂಡು ಅಲ್ಲಿ ಕೇಳ್ತಾನೆ ಏನಾಯ್ತು ಏನಾಯ್ತು ಆ ಸಾಯ ಟೈಮಲ್ಲಿ ನಾನು ಏನಾಯ್ತು ಅಂತ ಹೇಳಿ ನಾನು ಹೇಳ್ತಾ ಇದ್ದಿದ್ದು ಜೀಸಸ್ 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 ಅಂತ ನಾನು ಹೇಳ್ತಾ ಇದ್ದೆ ಹಾಲೆಲ್ಲೂಯಾ ಆ ರೀತಿಯಾಗಿ ಜೀಸಸ್ ಜೀಸಸ್ ಅಂತ ಹೇಳಿದವನನ್ನು ಬದುಕಿಸಿದ್ದಾನೆ ಈಗ ನಾನು ನಿಮ್ಮ ಮುಂದೆ ಇದ್ದೇನೆ ಹಾಲೆಲ್ಲೂಯ ಹಾಲೆಲ್ಲೂ ಹೇಳಿದವ್ರೆ ನನಗೆ ಇಪ್ಪತ್ತು ಎರಡು ಸಾವಿರದ ವಸಿ ಇಸ್ವಿ ಅಂದರೆ ಇಪ್ಪತ್ತ್ಮೂರು ವರ್ಷದ ಹಿಂದೆಯೇ ನನ್ನ ಪ್ರಾಣ ಹೋಗಬೇಕಾಗಿತ್ತು ನನ್ನ ಹೆಂಡ್ತಿನೂ ಇರ್ತಿರ್ಲಿಲ್ಲ ಮಕ್ಕಳು ಇರ್ತಿರ್ಲಿಲ್ಲ ಆದರೆ ದೇವರ ಉದ್ದೇಶ ಅದಾಗಿರಲಿಲ್ಲ ದೇವರ ಉದ್ದೇಶ ಇವತ್ತು ನಿಮ್ಮ ಆಲಯದಲ್ಲಿ ವಾಕ್ಯ ಕೊಡುವಂಥ ಉದ್ದೇಶವಾಗಿತ್ತು ಹಾಲೆಲ್ಲೂಯಾ ಅದಕ್ಕಾಗಿ ಯೇಸು ಈ ಲೋಕಕ್ಕೆ ಬಂದನು ನನ್ನಂಥವರನ್ನು ರಕ್ಷಿಸಲು ಬಂದಂತನು ನನ್ನ ನನ್ನ ಪಾಪಿ ನನ್ನನ್ನು ರಕ್ಷಿಸಲು ಬಂದನು ಹಾಲೆಲ್ಲೂಯ ನೀವು ಇನ್ನೂ ಅನೇಕರು ತಪ್ಪಿಗಸ್ಥರಾಗಿರ್ಬೋದು ಪಾಪಿ ಆಗಿರ್ಬೋದು ಇನ್ನೂ ನೀವು ಕುಡಿತದಲ್ಲಿರ್ಬೋದು ಸೊ ಸ್ಮೋಕ್ ಮಾಡ್ತಿರ್ಬೋದು ಬಿಡಿ ಯೇಸುವಿನ ಹೆಸರಿನಲ್ಲಿ ಬಿಟ್ಬಿಡಿ ಯೇಸುವಿನ ಹೆಸರಿನಲ್ಲಿ ದೇವರ ಕಾರ್ಯಗಳು ಅನೇಕ ನಿಮ್ಮಲ್ಲಿ ಸಫಲವಾಗುತ್ತದೆ ಹಾಲೆಲ್ಲೂಯ ಅದಕ್ಕಾಗಿ ಏಸು ಈ ಲೋಕಕ್ಕೆ ಬಂದನು ಪಾಪಿಯಾಗಿ ರಕ್ಷಣೆ ಮಾಡಿದ ತಕ್ಷಣ ಬಿಟ್ಬಿಟ್ರ ನಿಮಗಾಗಾದ್ರೆ ಈಗ ಹಾ ಪಶ್ಚಾತ್ತಾಪ ಪಟ್ರಿ ಬಿಡಲಿಲ್ಲ ಏಸು ರಕ್ಷಣೆ ಕೊಟ್ಟ ರಕ್ಷಣೆ ಕೊಟ್ಟಾದ ಮೇಲೆ ಏಸು ಬಿಟ್ನಾ ಯೋಹಾನ ಹನ್ನೆರಡು ನನ್ನನ್ನು ನಂಬುವ ಒಬ್ಬನಾದರೂ ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲಲ್ಲಿ ಇರಬಾರದೆಂದು ನಾನು ಲೋಕಕ್ಕೆ ಬೆಳಕಾಗಿ ಬಂದಿದ್ದೇನೆ ಆಮೇ ಏನಂತೆ ನಾಲ್ಕನೇ ಕಾರಣ ಪಾಪಿಗಳಾಗಿದ್ದ ನಮ್ಮನ್ನು ನಿಮ್ಮನ್ನು ಯಾಕಾಗಿ ಆರಿಸಿಕೊಂಡಿದ್ದಾನೆ ನಾಲ್ಕೆ ಕಾರಣ ಏನು ಅಂತ ಹೇಳಿದ್ರೆ ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲಲ್ಲಿ ಇರಬಾರದೆಂದು ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ ಹಾಲೆಲ್ಲೂಯಾ ಹಾಲೆಲ್ಲೂಯಾ ನಿಮ್ಮ ಮನೆ ಕತ್ತಲಾಗಿತ್ತ ಬೆಳಕಾಗಿ ಏಸು ನಿಮ್ಮನೆ ಮನೆಗೆ ಬಂದ ನಿಮ್ಮ ಭವಿಷ್ಯ ಕತ್ತಲಾಗಿತ್ತು ಏಸು ಬೆಳಕಾಗಿ ನಿಮಗೆ ಮನೆಗೆ ಬಂದ ಭವಿಷ್ಯ ಬೆಳಗಿದನು ನಿಮ್ಮ ಮಕ್ಕಳಲ್ಲಿ ಭವಿಷ್ಯ ಕಾಣದೇ ಇದ್ದೀರಾ ಏಸು ಮಕ್ಕಳಿಗೆ ಭವಿಷ್ಯ ಕೊಡಲು ಬಂದಿದ್ದಾನೆ ಬೆಳಕಾಗಿ ಇಡಲು ಬಂದಿದ್ದಾನೆ ಯಾಕಂದ್ರೆ ಕತ್ತಲಿಗೆ ಸೇರಿದ ಜನರು ಸೈತಾನನಿಗೆ ಒಳಗಾಗಿದ್ದವರು ಅಲ್ವಾ ಯಾರೆಲ್ಲ ಕತ್ತಲಿರ್ತಾರೋ ಅವ್ರಿಗೇನು ಭಯ ಭಯ ಹೆದರಿಕೆ ಎಲ್ಲಿ ಏನಾಗುತ್ತೋ ನಾಳೆ ಯಾಕಂದ್ರೆ ಎಡುವುತ್ತಲ್ಲ ಕಾಲು ಕಣ್ ಕಾಣಿಸೋದಿಲ್ಲ ಆದ್ರೆ ಏಸು ಕ್ರಿಸ್ತನ ಬಳಿಗೆ ಬಂದೊಡನೆ ಬೆಳಕು ಹಾಲೆಲ್ಲೂಯ ಎಲ್ಲಾ ಕಾಣಿಸುತ್ತೆ ನನಗೆ ಎಲ್ಲಾ ಕಾಣಿಸುತ್ತೆ ಈಗ ಯಾವುದು ಸತ್ಯ ಯಾವುದು ಸುಳ್ಳು ಎಂಬುವಂಥದ್ದು ಏಸು ತಿಳಿಸಿಕೊಟ್ಟಿದ್ದಾನೆ ಹಾಲೆಲ್ಲೂಯ ಅದಕ್ಕಾಗಿ ಏಸು ನಿಮಗೆ ಬೆಳಕನ್ನು ಕೊಡಲು ಬಂದಿದ್ದಾನೆ ಹಾಲೆಲ್ಲೂಯ್ಯ ಸೊ ಕತ್ತಲಿರುವವರು ಕತ್ತಲಿ ಯಾರೆಲ್ಲ ಇದ್ದೀರೋ ಭಯದಲ್ಲಿದ್ದೀರೋ ಭೀತಿಯಲ್ಲಿದ್ದೀರೋ ಯಾಕಂದರೆ ಕತ್ತಲು ಸೈತಾನ ನಿಮಗೆ ಭಯ ಕೊಡ್ತಿರ್ತಾನೆ ಭಯ ಎದುರಿಸ್ತಿರ್ತಾನೆ ಏ ನಿನ್ನ ಮಕ್ಕಳು ಏನು ಮಾಡ್ತಾರೋ ನಾಳೆ ಏನು ಮಾಡ್ತಾರೋ ನಿನ್ನ ಮಕ್ಕಳು ಗೊತ್ತಿಲ್ಲ ನಾಳೆ ನೀನು ಅದನ್ನ ಏನಾಗುತ್ತೋ ನಿನ್ಗೆ ಗೊತ್ತಿಲ್ಲ ಆದರೆ ಆ ಥರ ಭಯದಲ್ಲಿ ಕತ್ತಲಲ್ಲಿ ಇರುವವರನ್ನು ಬೆಳಕಿಗೆ ತರಲು ಏಸು ಬೆಳಕಾಗಿ ಈ ಲೋಕಕ್ಕೆ ಬಂದಿದ್ದಾನೆ ಹಾಲೆಲ್ಲೋಯಾ ಹಾಲೆಲ್ಲೂಯ್ಯ ಅದಕ್ಕಾಗಿ ನಾವೆಲ್ಲರೂ ಆತನ ಬೆಳಕಿನಲ್ಲಿ ನಾವಿದ್ದೇವೆ ಸೊ ಬೆಳಕಾಗಿ ಬಂದೊಡನೆ ನಿಮಗೆ ಬಿಟ್ಬಿಟ್ನಾ ಈಗ ಕತ್ತಲೆ ತಿರುಗ ನಾಲ್ಕನೇದು ನನ್ನನ್ನು ನಂಬುವ ಒಬ್ಬನಾದರು ಒಬ್ಬನೇ ಒಬ್ಬ ನೂರು ಕುರಿಗಳಲ್ಲಿ ತೊಂಬತ್ತೊಂಬತ್ತು ಕುರಿ ಇದ್ದು ಒಂದು ಕುರಿ ತಪ್ಪಿಸ್ಕೊಂಡಾಗ ಏನ್ ಮಾಡ್ದ ಎಸ್ಸು ಆ ಕುರಿಯನ್ನು ಹುಡುಕಿಗೆ ಹುಡುಕಿ ಮತ್ತೆ ತಂದನು ಹಾಲೆಲ್ಲೂಯ್ಯ ನಿಮ್ಮಲ್ಲಿ ಯಾರೆಲ್ಲ ಈಗ ನಂಬಿದ್ದೀರೋ ಒಬ್ಬರು ಕೆಡಗೊಡದಂತೆ ಪರಲೋಕದಲ್ಲಿರುವುದಕ್ಕಾಗಿ ನಿಮ್ಮನ್ನು ಆರಿಸಿಕೊಂಡಿರುವುದಕ್ಕಾಗಿ ಬೆಳಕು ಕೊಡುವುದಕ್ಕಾಗಿ ಬಂದಿದ್ದಾನೆ ಹಾಲೆಲ್ಲೂಯ ಹಾಲೆಲ್ಲೂಯ ಅದಕ್ಕಾಗಿ ಹೆಸರು ಬಂದರು ಒಬ್ಬನೂ ಆದರು ಅವ್ರು ವಾಕ್ಯ ನೋಡ್ರಿ ಹೇಗಿದೆ ಹೇಗಿದೆ ನೋಡಿ ವಾಕ್ಯ ಒಬ್ಬನಾದರೂ ಯಾವುದೋ ಸಣ್ಣ ಮಗುವಿಂದ ಇಡಬಹುದು ವಯಸ್ಸಾದವ್ರ ತನಕ ಇರಬಹುದು ಒಬ್ಬನಾದರೂ ನಶಿಸಿ ನಶವು ನಶಿಸಿ ಹೋಗದಂತೆ ಹಾಲೆಲ್ಲೂಯ್ಯ ಸೊ ಆ ರೀತಿಯಲ್ಲಿ ದೇವರು ನಮ್ಮನ್ನು ನಿಮ್ಮನ್ನು ಬೆಳಕಾಗಿ ಬೆಳಕಲ್ಲಿ ಇಡುವುದಕ್ಕಾಗಿ ಏಸು ನ ಬಂದಿದ್ದಾನೆ ಸೊ ಬೆಳಕಾಗಿ ಬಂದ ಮೇಲೆ ಹಾಗಾದ್ರೆ ಈಗ ಮಾಡಬೇಕು ಏಸು ಬೆಳಕಾಗಿ ಬೆಳಕು ಕೊಟ್ಟಾಯ್ತು ಈಗ ಐದನೆಯ ಕಾರಣ ನೋಡ್ರಿ ಹಾಗಾದ್ರೆ ಆ ದೂತನು ಅವರಿಗೆ ಹೆದರಬೇಡಿರಿ ಹೌದು ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವಿದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಹೌದು ಆತನು ಕರ್ತನಾಗಿರುವ ಕ್ರಿಸ್ತನೇ ಆಮೇನ್ ಕುರುಬರು ಏನ್ ಮಾಡ್ತಿದ್ರಂತೆ ಅಲ್ಲಿ ಕುರಿ ಕಾಯ್ತಾ ಇದ್ರು ಯಾರ ಏಸು ಫಸ್ಟ್ ದೇವದೂತರು ಬಂದಿದ್ದು ಕುರುಬುರಗೆ ಏನ್ ತಿಳ್ಸಕ್ ಬಂದ್ರು ಹೆದರಬೇಡಿರಿ ಹಂಗಂತ ಹೋಗ್ಬಿಟ್ಟು ಆ ರಾಜನತ್ರ ತಿಳಿಸ್ಬೋದಿತ್ತಲ್ಲ ವಿಷಯ ಅವರು ದೊಡ್ಡ ದೊಡ್ಡ ಅಧಿಕಾರಿ ಹತ್ರ ವಿಷಯ ತಿಳಿಸ್ಬಿಟ್ಟು ಹತ್ರ ಸಾರಿಸಿ ಎಲ್ಲಾರ್ಗು ಒಂದೇ ಸತಿ ತಿಳಿಸ್ಬೋದಿತ್ತಲ್ಲ ಯಾಕೆ ಹತ್ರ ಬಂದ್ರು ಏಸು ಕ್ರಿಸ್ತನು ಬಂದದ್ದು ಬಡವರಿಗಾಗಿ ಹಾಲೆಲ್ಲೂಯ್ಯ ಶುಭ ಸಮಾಚಾರ ಫಸ್ಟ್ ಯಾರು ತಿಳಿಸಿದ್ದು ಕುರುಬರಿಗೂ ಅಂದ್ರೆ ಬಡವರಾಗಿ ಹಿಂದುಳಿದವರಿಗೆ ನಮ್ಮಂಥವರಿಗೆ ಬಂದಂಥದ್ದು ಹಾಲೆಲ್ಲೂಯ್ಯ ಈಗ ಫಸ್ಟ್ ಶುಭ ಸಮಾಚಾರ ಕೊಟ್ಟ ಮಹಾ ಸಂತೋಷ ತಂದ ಈಗ ನೀವ್ ರಿಚ್ ಆಗ್ತೀರಿ ಸೌಕಾರ ಆಗ್ತೀರಿ ಮತ್ತೆ ಬೇರೆ ಬಡವರು ಬರ್ತಾರೆ ಅವ್ರಿಗೆ ಶುಭ ಸಮಾಚಾರ ಸಾರುತ್ತೆ ಅವ್ರ ಸೌಕಾರ ಆಗ್ತಾರೆ ಮತ್ತೆ ಬೇರೆ ಬಡವರು ಬರ್ತಾರೆ ಅವ್ರ ಸೌಕಾರ ಆಗ್ತಾರೆ ಅವ್ರ ಮುಂದಕ್ಕೆ ಹೋಗ್ತಾರೆ ಹಾಲೆಲ್ಲೂಯ್ಯ ಸೊ ಈ ವಾಕ್ಯ ಮಹಾ ಸಂತೋಷವನ್ನು ಹೆದರಬೇಡಿರಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಹಾಲೆಲ್ಲೂಯ ಅದೇನೆಂದರೆ ಈವತ್ತು ನಿಮಗೋಸ್ಕರ ದಾವಿದ ದಾವಿದ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಏಸು ಕ್ರಿಸ್ತನು ಹಾಲೆಲ್ಲೂಯ ಹಾಲೆಲ್ಲೂಯ ಸೊ ನೀವು ಎದುರ್ತೀರ ಹಾಗಾದ್ರೆ ಎದುರ್ತೀರಾ ಹೆದರಲ್ಲ ಅಂದ್ರೆ ಜೋರಾಗಿ ಹೇಳಿ ಎದರೋದಿಲ್ಲ ಅಂತ ಭಯವಿಲ್ಲ ಎದುರೋದಿಲ್ಲ ಸೈತಾನನೆ ತೊಲಗೋ ಸೈತಾನನೆ ತೊಲಗೋ ಸೈತಾನನೆ ತೊಲಗೋ ಸೈತಾನನೆ ತೊಲಗೋ ಏಸು ಕ್ರಿಸ್ತನ ಹೆಸರಿನಲ್ಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸೈತಾನನೆ ನೀನು ನಿನ್ನ ಜನರ ಮಾಟ ಮಂತ್ರ ತಂತ್ರ ಕುತಂತ್ರ ಸಂಚು ಷಡ್ಯಂತ್ರ ಹಿರಿಯ ಆತ್ಮಗಳನ್ನು ಬಂಧಿಸಿ ತುಳಿಯುತ್ತೇನೆ 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 ಹಾಲೆ ಲೂಯ್ಯ ಹಾಲೆ ನೀವು ಯಾರು ನೀವ್ಯಾರು ಬೇಡ್ರಿ ನೀವು ಭಯ ಪಡಬೇಡ್ರಿ ಏಸು ನಮಗೋಸ್ಕರ ಜನಿಸಿದ್ದಾನೆ ಹಾಲೆಲ್ಲೂಯ್ಯೋ ಸಂತೋಷ ತರಲು ಬಂದು ದುಃಖ ಇರಬಹುದು ಆದ್ರೆ ದುಃಖ ಕ್ಷಣ ಮಾತ್ರದಲ್ಲಿ ಹೋಗುತ್ತೆ ಏಸು ಸಂತೋಷ ತರ್ತಾನೆ ಅದಕ್ಕಾಗಿ ಏಸು ಈ ಲೋಕಕ್ಕೆ ಬಂದಿದ್ದಾನೆ ಹಾಲೆಲ್ಲೂಯ್ಯಾಲೆಲ್ಲೂಯೋ ಸೊ ಸಂತೋಷ ಈಗ ಕೊಟ್ಟಾದ ಮೇಲೆ ಇವೆಲ್ಲ ಏನು ಮಾಡ್ತಿದ್ದೀರಿ ಮತ್ತಾಯ ಎರಡು ಒಂದು ಎರಡು ಅರಸನದ ಹೇರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಏಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಎರಸಲೆಮಿಗೆ ಬಂದು ಯಹುದರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬಿಡುವುದಕ್ಕೆ ಬಂದೆವು ಅಂದರು ಯಾವುದಕ್ಕಾಗಿ ಬಂದ್ರಲ್ಲಿ ಅಡ್ಡ ಬಿಡುವುದಕ್ಕೆ ಹಾಲೆಲ್ಲೂ ಯಲ್ಲೂ ಯ ಅಡ್ಡ ಬೀಳುವುದಕ್ಕೆ ಬಂದಾದ ಮೇಲೆ ಈಗ ಏನ್ ಮಾಡಬೇಕಾಗಾದ್ರೆ ನೀವು ಆರಾಧನೆ ಮಾಡಬೇಕು ಮಾಡ್ತೀರಾ

ಆರಾಧಿಸ್ತೀರ ನೀವೆಲ್ಲರೂ ಹಾಂ ದಾವಿದನ್ನು ಹಚ್ಕೊಂಡು ಆರಾಧನೆ ಮಾಡೋಕ್ಕೆ ಆ ಮಂಜುಷಾನ ತಗೊಂಡು ಹೊತ್ಕೊಂಡು ಬರ್ತಾ ಇರ್ತಾನೆ ಅಲ್ವಾ ಮಂಜುಷಾ ಹೊತ್ಕೊಂಡು ಬರ್ತಾ ಇರ್ತಾನೆ ಏನಲ್ಲಿ ಕುಣಿತಾನೆ 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 ಎಲ್ಲ ಬಿಚ್ಚಿಬಿಟ್ ಕುಣಿತಾನೆ ಅಲ್ಲಿ ಕಿಟಕಿಯಿಂದ ರಾಣಿ ನೋಡ್ತಾ ಇರ್ತಾಳೆ ಇದು ಯಾರಪ್ಪ ಇವನು ಒಬ್ಬ ರಾಜ ಒಬ್ಬ ಅರಸ ಈ ಥರ ಹುಚ್ಚನಂಗ ಕುಣಿತಾ ಇದ್ದಾನಲ್ಲ ಇವನು ಯಾರು ಅಂತ ಆದರೆ ದಾವಿದನು ಗೊತ್ತಿತ್ತು ನಾನು ಕುಣಿತಿರುವುದು ನಿಜವಾದ ದೇವರಿಗೆ ಅಂತ ಹಾಲೆಲ್ಲೂಯ ಜೀವವುಳ್ಳ ದೇವರಿಗೆ ನಾನು ಡ್ಯಾನ್ಸ್ ಮಾಡ್ತಿದ್ದೀನಿ ಅಂತ ಹಾಲೆಲ್ಲುಯ ನೀವು ಆಲಯಕ್ಕೆ ಬಂದಾಗ ಅದೇ ರೀತಿಯದೆ ದಾವಿದನಂತೆ ಉಚ್ಚನಾಗಿ ಕುಣಿಬೇಕು ಹಾಲೆಲ್ಲೂಯ್ಯ ಯಾಕಂದರೆ ನಮ್ಮ ದೇವರು ಎಷ್ಟೋ ಮಹೋನ್ನತನು ನಮ್ಮ ದೇವರು ಎಷ್ಟೋ ಮಹೋನ್ನತನು ಎಷ್ಟೋ ಮಹೋನ್ನತನು ಸರ್ವ ಸೃಷ್ಟಿಗೂ ಅಧಿಪತಿಯು ಸೇನಾಧಿಷ್ಟುರನಾದ ಯಹೋವನು ಭೂಲೋಕವನ್ನು ಪುರಲೋಕವನ್ನು ಸೃಷ್ಟಿಸಿದ ದೇವರು ನಿಮ್ಮನ್ನು ನಮ್ಮನ್ನು ಮನುಷ್ಯರನ್ನಾಗಿ ಸೃಷ್ಟಿಸಿದು ಮಾತ್ರ ಅಲ್ಲ ಎಲ್ಲ ಕೊಟ್ಟಿರುವ ದೇವರು ಹಾಲೇ ಲೂಯ ನಮಗೆ ತಿನ್ನುವುದಕ್ಕೆ ಆಹಾರ ಪದಾರ್ಥಗಳನ್ನು ಸೃಷ್ಟಿಸಿ ಸಮಯಕ್ಕೆ ತಕ್ಕ ಆಹಾರವನ್ನು ಕೊಟ್ಟು ಪೋಷಿಸಿ ರಕ್ಷಿಸಿ ನಡೆಸುತ್ತಿರುವ ದೇವರು ಹಾಲೇ ಆ ದೇವರನ್ನು ಆರಾಧಿಸುವುದಕ್ಕೆ ಜೀಸಸ್ ಲವ್ಸ್ ಯು ಆಲೆಯಕ್ಕೆ ಬಂದಿದ್ದೀರಿ ಹಾಲೇ ನೀವು ಭಾಗ್ಯವಂತರು ನೀವು ಪುಣ್ಯವಂತರು ಅನೇಕ ಜನರಲ್ಲಿ ನೀವು ಮೇಲಾದವರು ಯಾರು ಬೇಡವೆಂದು ತಳ್ಳಿಬಿಟ್ಟವರು ಏಸು ನಿಮ್ಮನ್ನು ಅಪ್ಪಿಕೊಂಡನು ಹಾಲೆಲ್ಲೂಯ ಹಾಲೆಲ್ಲೂಯ ಅದಕ್ಕಾಗಿ ಹೇಳೋದು ಏಸು ಯಾಕಾಗಿ ಬಂದ ಅಂತ ತಿಳ್ಕೊಳ್ತಿದ್ದೀರಿ ಇನ್ನೊಬ್ಬರಿಗೂ ನೀವು ತಿಳಿಸೋದಕ್ಕೆ ನಾನು ಹೇಳ್ತಿರೋದು ಹಾಲೆಲ್ಲೂಯ್ಯ ಎಷ್ಟೋ ಜನ ನೀವು ಕೇಳ್ಬೋದು ಏನಪ್ಪಾ ಪಾಸ್ಟರು ಡ್ಯಾನ್ಸುನು ಮಾಡಿಸಿದ್ರು ಆರಾಧನೆಯೂ ಹಿಂಗೆ ಹೇಳಿದ್ರು ಆದರೆ ನಾನು ಎಷ್ಟೋ ವರ್ಷದಿಂದ ಪ್ರಾರ್ಥನೆ ಮಾಡ್ತಿದ್ದೀನಿ ನನಗೆ ಮಾತ್ರ ಸದುತ್ತರ ಸಿಗ್ಲಿಲ್ವಲ್ಲ ಯಾಕೆ ಹಾಂ ಹಾಗಾದ್ರೆ ಏಳನೇ ಕಾರಣನೂ ಓದೇ ಬಿಡಿ ಏಷಾಯ ಅರವತ್ತೊಂದು ಅರವತ್ತೊಂದನೇ ಅಧ್ಯಾಯ ಒಂದರಿಂದ ಕರ್ತನದ ಯಹೋವನ ಆತ್ಮವು ನನ್ನ ಮೇಲೆ ಇದೆ ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ ಸೆರೆಯವರಿಗೆ ಬಿಡುಗಡೆಯಾಗುವುದಕ್ಕೂ ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯಹೋವನ್ನು ನೇಮಿಸಿರುವ ಶುಭ ವರುಷ ನಮ್ಮ ದೇವರು ಮುಯಿ ತೀರಿಸುವ ದಿನ ಇವುಗಳನ್ನು ಪ್ರಚುರಗೊಳಿಸುವುದಕ್ಕೂ ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ ದುಃಖವಿದ್ದಲ್ಲಿ ಆನಂದ ತೈಲ ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ ಇವುಗಳನ್ನು ಒದಗಿಸಿ ಕೊಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಆಮೇಲೆ ಯಾವುದಕ್ಕಾಗಿ ಕಳಿಸಿದ್ರಂತೆ ಈಗ ಎಷ್ಟೋ ಜನ ಕೇಳ್ತಾ ಇದ್ರಲ್ಲ ಏನಪ್ಪಾ ಪಶ್ಚಾತಾಪ ಪಟ್ಟು ಬಂದೆ ಅಂದ್ರೆ ಮೊದಲು ದೇವರ ಚಿತ್ತ ಮಾಡೋದಿಕ್ಕೆ ಏಸು ಬಂದ ಎರಡನೇದು ಪಶ್ಚಾತಾಪ ಪಟ್ಟು ಪಾಪಿಗಳು ಪಶ್ಚಾತ್ತಾಪ ಪಟ್ಟು ಬರುವುದಕ್ಕೆ ಎರಡನೇದು ನಾನು ಪಶ್ಚಾತ್ತಾಪನೂ ಪಟ್ಟು ಬಂದೆ ಮೂರನೇದಾಗಿ ಆ ಪಶ್ಚಾತ್ತಾಪ ಪಟ್ಟ ಪಾಪಿಯನ್ನು ರಕ್ಷಿಸಲು ಬಂದ ಹೌದು ನಾಲ್ಕನೇದು ನನ್ನ ನಂಬುವವರು ಒಬ್ಬರಾದರೂ ನಾಶವಾಗದಂತೆ ಇರುವುದಕ್ಕೆ ಬಂದ ಆ ನಂಬಿರುವವರಿಗೆ ಮಹಾ ಸಂತೋಷ ಕೊಡಲು ಬಂದ ಆ ಮಹಾ ಸಂತೋಷ ಪಡೆದಿರುವವರು ಆರಾಧನೆ ಮಾಡಲಿ ಅಂತ ಆತನ ಆಲೇ ಕರ್ಕೊಂಡ ಕೆಲವರು ಮಾತ್ರ ನನಗೇನೂ ಆಗಲೇ ಇಲ್ವಲ್ಲ ಅಂತ ಇರುವವರಿಗೆ ಮತ್ತೆ ಬಂದು ಅವನಲ್ಲಿ ನಿರೀಕ್ಷೆ ಇಟ್ಟಿರುವವರಿಗೆ ಈ ವಾಕ್ಯ ಅರವತ್ತ ಒಂದು ಏಷಾಯ ಕರ್ತನಾದ ಯಹೋವನ ಆತ್ಮವು ನನ್ನ ಮೇಲೆ ಅದೇ ಆತನು ನನ್ನನ್ನು ಬಡವರಿಗೆ ಶುಭಮಾರ್ಥಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು ಹಾಲೆ ಲೂಯ ಏಸುವನ್ನು ದೇವರು ಯಾವುದಕ್ಕಾಗಿ ಸೌಕರ್ಯ ಹೋಗಿ ಶುಭ ಸಮಾಚಾರ ಸಾರು ಅಂತ ಬರೆದಿದ್ಯಾ ಇಲ್ಲಿ ಹ ದುಡ್ಡಿಟ್ಟಿರೋವರಿಗೆ ಏಸು ನಿನಗೆ ಅಭಿಷೇಕ ಮಾಡಿದ್ದೀನಿ ದುಡ್ಡಿಟ್ಟಿರೋವ್ರಿಗೆ ಬಂಗ್ಲಾ ಇಟ್ಟಿರೋರ್ಗೆ ಹೋಗಪ್ಪ ಶುಭ ಸಮಾಚಾರ ಸಾರು ಅಂತ ಬರೆದಿದ್ಯಾ ಬಡವರಿಗೆ ಶುಭ ಸಮಾಚಾರವನ್ನು ಸಾರುವುದಕ್ಕೆ ಏಸು ಕ್ರಿಸ್ತನನ್ನು ದೇವರು ಅಭಿಷೇಕಿಸಿ ಈ ಲೋಕಕ್ಕೆ ಕಳುಹಿಸಿದ್ದಾನೆ ಹಾಲೆ ಲೂಯ ಹಾಲೆ ಯಾರಲ್ಲ ನಾನು ಇನ್ನೂ ಕಷ್ಟದಲ್ಲಿ ದುಃಖದಲ್ಲಿ ಭೀತಿಯಲ್ಲಿ ಭವಿಷ್ಯವನ್ನು ಕಾಣದೆ ಯಾರೆಲ್ಲ ದುಃಖ ವೇದನೆಯಲ್ಲಿ ಇದ್ದೀರೋ ಅವರಿಗೆ ಈ ವಾಕ್ಯ ಬಲಗೊಳಿಸಲಿ ಯೇಸುವಿನ ಹೆಸರಿನಲ್ಲಿ ನಿಮ್ಮನ್ನು ಬಲಪಡಿಸಲಿ ಯೇಸುವಿನ ಹೆಸರಿನಲ್ಲಿ ದೇವರು ವಾಕ್ಯದ ರೀತಿಯಲ್ಲಿ ನಿಮಗೆ ಶುಭ ಸಮಾಚಾರವನ್ನು ಈಗ ತಿಳಿಸ್ತಿದ್ದಾನೆ ಹೆದರಬೇಡಿರಿ ಹೆದರಬೇಡಿರಿ ಕೆಳಗಡೆ ಹೋಗ್ಬೇಕಾದ್ರೆ ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೆ ಹಾಲೆಯಲ್ಲೂ ಯಾ ಮನ ಮುರಿದೋಗಿರುತ್ತಲ್ಲ ಹಾ ಏನು ನಡೀತಾ ಇಲ್ಲ ಅಂತ ಹೇಳಿದಾಗ ಮನ ಮುರಿದೋಗಿರುತ್ತೆ ಮನೇಲಿ ಹೆಂಗಸರೆಲ್ಲ ಕೂತಿರ್ತೀರಿ ಅಕ್ಕಪಕ್ಕದವರೆಲ್ಲ ಇರ್ತಾರೆ ಮನೆಯವರು ಗಂಡನ ಸಾಲ ಕೇಳ್ಕೊಂಡು ಯಾರಾದರೂ ಬಂದು ಬೈತಿರಬೇಕಾದ್ರೆ ಹೆಂಡತಿ ಇಲ್ಲ ಕೋಪ ಮಾಡ್ಕೊಂಬೈದರೂ ಸರಿ ಹತ್ರ ಸರಿ ಅವಳು ಮನ ಮುರಿದೋಗಿರುತ್ತೆ ಹಾಲೆಲ್ಲೂಯ್ಯ ಸಾಲದಲ್ಲಿ ಮನ ಮರಿದು ಮುರುಗಿ ಮುರಿದೋಗಿರುವಂಥವ್ರಿಗೆ ಏಸು ಹೇಳ್ತಾವನೆ ನಿಮಗಾಗಿ ಶುಭ ಸಮಾಚಾರವು ಈ ದಿನ ಆಗಿದೆ ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೆ ನಿಮ್ಮ ಹೃದಯಗಳು ಒಡೆದೋಗಿದೆಯಾ ನಿಮ್ಮ ಮನಸ್ಸು ಮುರಿದೋಗಿದ್ಯಾ ಬೇಡಿ ವಾಕ್ಯ ಹೇಳ್ತಿದೆ ನಿಮಗೆ ದೇವರು ಕಟ್ಟಿ ವಾಸಿ ಮಾಡ್ತಾನೆ ಆಲೇ ಮನ ಮುರಿದಿರುವವರೇ ನೀವೆದೇಡ್ರಿ ಮನಗುಂದಿ ಹೋಗಿರುವವರೇ ನೀವೆದರುಬೇಡಿ ಕಷ್ಟದಲ್ಲಿರುವವರೇ ನೀವು ಎದುರುಬೇಡಿ ದುಃಖ ವೇದನೆಯಲ್ಲಿ ಇರುವವರೇ ಚಿಂತಿಸಬೇಡಿರಿ ನಿಮಗೆ ದೇವರು ಕಟ್ಟಿ ವಾಸಿ ಮಾಡುತ್ತಾನೆ ಹಾಲೆಲ್ಲೂಯ ಹಾಲೆಲ್ಲೂಯ ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಬಂದಿಗಳಿಗೆ ಕದ ತೆರೆಯುವುದನ್ನು ಬಂಧನದಲ್ಲಿ ಸೇಮ್ ಅದೇ ಎಲ್ಲನೇ ಬಂಧನದಲ್ಲಿ ಕಷ್ಟದ ಸುಳಿಯಲ್ಲಿ ಸಾಲದ ಸುಳಿಯಲ್ಲಿ ಬಂಧನಕ್ಕೊಳಗಾಗಿರ್ತಾರಲ್ಲ ಅವ್ರಿಗೆ ಈಗ ಏನು ಮಾಡ್ತಾನಂತೆ ಬಾಗಿಲುಗಳನ್ನು ತೆರೆಯುವುದಕ್ಕೆ ಬಂದನು ಏಸು ಹಾಲೆಯಲ್ಲೂಯ್ಯ ಈಗ ಬಾಗಿಲು ನಿಮಗೆ ತೆರೆಯುತ್ತಿದೆ ಏಸುವಿನ ಹೆಸರಿನಲ್ಲಿ ನಿಮಗೆ ಬಾಗಿಲು ತೆರೆಯುತ್ತಿದೆ ಏಸುವಿನ ಹೆಸರಿನಲ್ಲಿ ಬಾಗಿಲು ತೆರೆಯುವುದಕ್ಕಾಗಿ ಏಸು ಬಂದಿದ್ದಾನೆ ತೆರೆಯದು ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯಹೋವನ್ನು ನೇಮಿಸಿರುವ ಶುಭ ವರ್ಷ ಹಾಲೆಲ್ಲೂಯ್ಯೋ ಒಂಬತ್ತು ತಿಂಗಳು ಮುಗಿದೋಯ್ತಲ್ಲ ಪಾಸ್ಟ್ ಇನ್ನೇನು ಮೂರು ತಿಂಗಳಲ್ಲಿ ಇನ್ನೇನು ಸಿಗುತ್ತೆ ಸಿಕ್ಕೇ ಸಿಗುತ್ತೆ ನೀವು ಕೊನೇ ದಿವಸ ತನಕ ನೀವು ಇದನ್ನೇನು ಮಾಡಿ ನಂಬಿಕೆ ಕಳ್ಕೊಬೇಡಿ ನನಗೇನಾಗ್ತಿತ್ತು ಗೊತ್ತಾ ನಾನು ಒಂದು ಪಾಸ್ಟ್ ನೆನೆ ಹೇಳ್ತಿದ್ದೆ ನಾನು ಒಂದು ಪ್ರೇಯರ್ ಬುಕ್ ಬರೆದಿದ್ದೀನಿ ಪ್ರೇಯರ್ ಬುಕ್ಕು ಒಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬರೆದೆ ನಾನು ಯಾಕಂದರೆ ಪ್ರೊಟೆಸ್ಟೆಂಟ್ಸಲ್ಲಿ ಪೆಂಟಿಕೋಸ್ಟಲಲ್ಲಿ ಒಂದು ರೀತಿ ರಿವಾಜ್ ಬೇಕು ದೇವರನ್ನು ಆರಾಧಿಸಿ ಸ್ತುತಿಸಿ ಕೊಂಡಾಡುವುದಕ್ಕೆ ಅನೇಕ ವಾಕ್ಯಗಳಿಂದು ಬೇಕಲ್ಲ ಇದಾದ್ರೆ ಸ್ತೋತ್ರ 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 ಪ್ರೈಸ್ ಪ್ರೆಝ್ಲೆಟ್ ಪ್ರ ಸ್ತೋತ್ರ 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 ನಿಂತೋಗ್ಬಿಡುತ್ತಿದ್ದೀರಿ ದೇವ್ರನ್ನು ಹೊಗಳಬೇಕಲ್ಲ ನೀವು ಹಾಂ ಆತನ ಎಂತವನು ಹೇಗೆ ಎಲ್ಲ ತಿಳ್ಕೊಂಡು 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 ನೀವು ಹೇಳ್ಬೇಕಲ್ಲ ಆರಾಧನೆ ಮಾಡ್ಬೇಕು ಅದಕ್ಕೆ ಒಂದು ಬುಕ್ ಬರದೆ ಅದರಲ್ಲಿ ಒಂದೇ ಒಂದು ಪಾಯಿಂಟ್ ಹೇಳ್ಬಿಟ್ಟು ಬರೀತೀನಿ ನನ್ನ ಬುಕ್ ಇರೋದು ನಲವತ್ತು ನಿಮಿಷದ ಪ್ರಾಯ ಇದು ಅದು ಒಂದು ಹೇಳ್ಬಿಟ್ಟು ನಾನು ಮುಗಿಸ್ತೀನಿ ನಾನು ಕೃತಜ್ಞತೆ ಹೇಳ್ತೀನಿ ಡೈಲಿ ಪ್ರೇಯರ್ ಮಾಡಬೇಕಾದ್ರೆ ನಾನು ಎಲ್ಲದಕ್ಕೂ ಏನೆಲ್ಲ ಮಾಡಿದ್ದಾನೋ ಕೃತಜ್ಞತೆ ಹೇಳಿ ನಾನು ಮುಗಿಸೋ ಅಂಥದ್ದು ಫಸ್ಟು ಕೆಸರಿನಲ್ಲಿದ್ದಂಥ ನನ್ನ ಜೀವಿತವನ್ನು ಮಾರ್ಪಡಿಸಿ ಈ ಉನ್ನತ ಮಟ್ಟಕ್ಕೆ ತಂದಿಟ್ಟಿದೆಯಲ್ಲ ದೇವರೇ ನಿಮಗೆ ಕೃತಜ್ಞತೆಗಳು ಕೃತಜ್ಞತೆಗಳು ಕೃತಜ್ಞ ಅನಾರೋಗ್ಯದಲ್ಲಿಯೂ ಬಲಹೀನತೆಯಲ್ಲಿ ಇದ್ದಂತ ನನಗೆ ಒಳ್ಳೆಯ ಬಣವನ್ನು ಶಕ್ತಿಯನ್ನು ಧೈರ್ಯವನ್ನು ಆರೋಗ್ಯವನ್ನು ಕೊಟ್ಟಿದ್ಯಲ್ಲ ಕೃತಜ್ಞತೆಗಳು ಕೃತಜ್ಞತೆಗಳು ಕೃತ ಕೆಟ್ಟ ಗುಣಗಳಲ್ಲಿ ಜೀವಿಸುತ್ತಿದ್ದ ನನ್ನನ್ನು ಕೈ ಬಿಡದೆ ನಿಮ್ಮ ಪರಿಶುದ್ಧ ಆತ್ಮನನ್ನು ಕಳುಹಿಸಿ ಪರಿಶುದ್ಧ ಆತ್ಮನ ಸಹಾಯದೊಟ್ಟಿಗೆ ಬೇಡಿಕೊಂಡಾಗ ನನ್ನನ್ನು ಆರಿಸಿಕೊಂಡಿದೆಯಲ್ಲ ನಿಮಗೆ ಕೃತಜ್ಞತೆಗಳು ಕೃತಜ್ಞತೆಗಳು ತಕ್ಕ ಸಮಯದಲ್ಲಿ ನನ್ನ ಬಾಳ ಸಂಗಾತಿಯಾಗಿ ಹೆಂಡತಿಯನ್ನು ಕೊಟ್ಟಿದೆಯಲ್ಲ ಕೃತಜ್ಞತೆಗಳು ಕೃತಜ್ಞತೆಗಳು ಕೃತಜ್ಞ ತಕ್ಕ ಸಮಯದಲ್ಲಿ ಚೊಚ್ಚಲ ಗಂಡು ಮಗು ಹೆಣ್ಣು ಮಗು ಕೊಟ್ಟಿದೆಯಲ್ಲ ಕೃತಜ್ಞತೆಗಳು ಕೃತಜ್ಞತೆಗಳು ತಕ್ಕ ಸಮಯದಲ್ಲಿ ಕಾರ್ ಬೇಕು ಎಂದು ಬೇಡ್ತಿದ್ದೆ ಯಾಕಂದರೆ ಟೂ ವೀಲರಲ್ಲಿ ಹೋದರೆ ನಾಲ್ಕು ಜನ ಹೋಗ್ಬೇಕಲ್ಲ ಬಿಸಿಲು ಮಳೆ ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ದೊಡ್ಡವರು ಬೇರೆ ಮದುವೆಗೆ ಇದಕ್ಕೆ ಕೂಗ್ಬಿಟ್ರೆ ಟೂ ವೀಲರಲ್ಲಿ ಅವಾಗ ಪ್ರಿನ್ಸ್ ಮಾತ್ರ ಇದ್ರು ಮಗಳಿರಲಿಲ್ಲ ಮೂರು ಜನ ಹೋಗಿ ಟೂ ವೀಲರಲ್ಲಿ ದೂರದಲ್ಲಿ ನೆಲೆಸಿಬಿಟ್ಟು ನಡ್ಕೊ ಹೋಗಬೇಕು ಯಾಕಂದ್ರೆ ಅಲ್ಲಿ ಯಾರಾದರೂ ನೋಡಿದ್ರೆ ಇನ್ನೇನು ಇವನು ಇನ್ನೂ ಟೂ ವೀಲರಲ್ಲಿ ಬರ್ತಾವನಲ್ಲಪ್ಪ ಅಂತ ಯೋಚನೆ ಮಾಡ್ತಾರೆ ಅಂತ ದೇವರೇ ಕಾರ್ ಕೊಡಿ ಅಂತ ಕೇಳ್ತಿದ್ದೆ ದೇವರು ಕಾರ್ ಕೊಟ್ಟ ಮನೆ ಕೊಟ್ಟ ಸೈಟನ್ ಕೊಟ್ಟ ಕೃತಜ್ಞತೆಗಳು ಕೃತಜ್ಞತೆಗಳು ಕೃತಜ್ಞತೆ ಹಾಲೆ ಸಾಲ ಕಟ್ಟುವುದಕ್ಕೆ ಬಡ್ಡಿ ಕಟ್ಟುವುದಕ್ಕೆ ಆ ಸಾಲಗಳನ್ನು ತೀರಿಸುವುದಕ್ಕೆ ಬಡ್ಡಿ ಕಟ್ಟುವುದಕ್ಕೆ ಪ್ರತಿಯೊಂದು ಖರ್ಚಿಗೂ ಹಣದ ಸಹಾಯ ಮಾಡುತ್ತಿದ್ಯಲ್ಲ ದೇವರೇ ನಿಮಗೆ ಕೃತಜ್ಞತೆಗಳು ಕೃತಜ್ಞತೆಗಳು ಕೃತಜ್ಞ ಹಾಕಿಕೊಳ್ಳುವುದಕ್ಕೆ ಒಳ್ಳೆ ಬಟ್ಟೆಗಳನ್ನು ವಾಚ್ಗಳನ್ನು ಶೂಗಳನ್ನು ಕೊಟ್ಟಿದೆಯಲ್ಲ ದೇವರೇ ನಿಮಗೆ ಕೃತಜ್ಞತೆಗಳು ಕೃತಜ್ಞತೆಗಳು ಕೃತಜ್ಞ ನನ್ನನ್ನು ಹೋಟೆಲಿಯರ್ ಆಗಿ ಮಾರ್ಪಡಿಸಿ ಎಜುಕೇಶನಿಸ್ಟಾಗಿ ಮಾರ್ಪಟ್ಟಿಸಿ ಪೊಲಿಟಿಷಿಯನ್ ಆಗಿ ನೇಮಿಸಿ ಸ್ಪಿರಿಚುವಲ್ ಲೀಡರ್ ಆಗಿ ಸೇವೆಗೆ ಕರೆದಿದ್ದೀರಲ್ಲ ಕೃತಜ್ಞತೆಗಳು ಕೃತಜ್ಞತೆಗಳು ಕೃತಜ್ಞ ನಮ್ಮ ವೈರಿ ಶತ್ರು ವಿರೋಧಗಳ ಮುಂದೆ ಔತಣವನ್ನು ಸಿದ್ಧ ಮಾಡಿದ್ದೀರಲ್ಲ ನಿಮಗೆ ಕೃತಜ್ಞತೆಗಳು 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 ನಮ್ಮ ವೈರಿ ಶತ್ರು ವಿರೋಧಿಗಳು ಸ್ನೇಹಿತರು ಕುಟುಂಬದವರು ಸಭೆಯವರು ಪರಿಚಯಸ್ಥರ ಮುಂದೆ ತಲೆ ಎತ್ತಿ ನಿಲ್ಲಿಸಿದ್ದೀಯಲ್ಲ ಕೃತಜ್ಞತೆಗಳು 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 ನಿಮ್ಗೆ ಗೊತ್ತಿಲ್ಲ ಸಂಚು ರೂಪಿಸ್ಬಿಟ್ಟು ನನಗೆ ನನ್ನೊಂದು ಲ್ಯಾಂಡ್ ಡೀಲಿಂಗಲ್ಲಿ ಬೇರೆ ಕಡೆನೂ ಹೇಳಿದ್ದೆ ನಾನು ಜಾಸ್ತಿ ಹೇಳಲ್ಲ ಈಗ ಬಂದಿದ್ದರಿಂದ ಹೇಳ್ತಿದ್ದೀನಿ ಒಂದು ಲ್ಯಾಂಡ್ ಡೆವಲಪ್ಮೆಂಟ್ ಮಾಡ್ತಿದ್ದೆ ನನ್ನ ವಿರುದ್ಧವಾಗಿ ಎಲ್ಲ ದೊಡ್ಡ ದೊಡ್ಡ ರೌಡಿಗಳು ಪೊಲಿಟೀಷಿಯನ್ಸು ಎಲ್ಲ ಥರ ವೈರಿಗಳು ಎದ್ದುಬಿಟ್ರು ಅವ್ರ ಲ್ಯಾಂಡು ಗ್ರ್ಯಾಬ್ ಮಾಡಬೇಕಂತ ಅಷ್ಟೆ ಆ ಲ್ಯಾಂಡ್ ಅವ್ರನ್ನ ನನ್ನಿಂದ ತಗೋಬೇಕು ಈಗಲೂ ಸಂಚು ನಡೀತಾನೆ ಇದೆ ನಾನು ಎದುರಿಸ್ತಾನೇ ಇದ್ದೀನಿ ಏಸುವಿನ ಫಲದಿಂದ ಹಾಲೆಲ್ಲೂಯ್ಯ ಸೊ ಅರೆಸ್ಟ್ ವ್ಯಾರಂಟೆಲ್ಲ ತಂದುಬಿಟ್ರು ನನಗೆ ಅರೆಸ್ಟ್ ವ್ಯಾರಂಟು ತಂದುಬಿಟ್ರು ಮನೇಲಿ ಮನೆ ಒಳಗಡೆ ಇದ್ದೀನಿ ಬೇರೆ ನಾನು ಒಳಗಡೆ ಬಂದರೆ ಹೊರಗಡೆ ಅರೆಸ್ಟ್ ಮಾಡೋಕ್ಕೂ ಬಂದರು ಅಲ್ಲಿ ಪೊಲೀಸ್ಗಳು ರೌಡಿಗಳು ಎಲ್ಲರೂ ನಿಂತ್ಬಿಟ್ಟವ್ರೆ ನಾನು ಮನೆ ಒಳಗಡೆ ಇದ್ಬಿಟ್ಟಿದ್ದೀನಿ ಹೋದರೆ ತಗೊಂಡು ಹೋಗಬೇಕು ಜೈಲಿಗೆ ಹಾಕಬೇಕು ಅಂತ ಅವ್ರದ್ದು ಅವರು ಸೊ ನನ್ನ ವೈಫ್ ಏನು ಮಾಡಿದ್ರು ಮನೆ ಹೊರಗಡೆ ಹೋಗಿ ಇಲ್ಲ ಅವರು ಸಿಗಲ್ಲ ಅಂತೇಳ್ಬಿಟ್ರು ಅವ್ರಿಗೆ ಗೊತ್ತು ನಾನು ಒಳಗಡೆ ಇದ್ದೀನಿ ಅಂತ ಗೊತ್ತಾಗೋಯ್ತು ಅವ್ರೇನು ಏನು ಮಾಡಿದ್ರು ಮನೆ ಮುಂದೆ ಪೊಲೀಸ್ಗಳು ರೌಡಿಗಳು ಒಂದು ಐವತ್ತರವತ್ತು ಜನ ರೌಡಿ ಪೊಲೀಸು ಎಲ್ಲರೂ ಕಾವಲು ನಾನೇನು ಮಾಡಿದೆ ದೇವ್ರ ಮಗ ಈಗ ಹಿಂಗಾಯ್ತಲ್ಲ ಅಂತ ನಾನೇನು ಮಾಡಿದ್ದೀನಿ ದೇವ್ರ ಚಿತ್ತ ನಮಗೆ ಗೊತ್ತಿಲ್ಲ ನೀವು ಎಲಿಯನ್ ಕತೆ ಕೇಳಿದ್ದೀರಿ ಅದೇ ಎಲಿಯನ್ ಕತೆ ಅವ್ರು ಹೇಳ್ತಾ ಇದ್ದಿದ್ದು ಒಂಬತ್ತು ದಿವಸ ಮನೆ ಒಳಗಡೆನೇ ಇದ್ದೀನಿ ಒಂಬತ್ತು ದಿವಸ ಮನೆ ಒಳಗೆನೇ ಇದ್ದೆ ಫ್ರಿಡ್ಜಲ್ಲಿ ಸ್ವಲ್ಪ ಇತ್ತು ಏನು ಡ್ರೈ ಫ್ರೂಟ್ಸು ಬ್ರೆಡ್ಡು ಬನ್ನು ಕೊನೆಗೆ ಮೂರು ದಿವಸಕ್ಕೆ ಅದು ಖಾಲಿ ಆಯಿತು ನಾಲ್ಕನೇ ದಿವಸಕ್ಕೆ ಊಟ ಇಲ್ಲ ಯಾರಾದರೂ ಒಬ್ಬ ಏನಾದರೂ ತಗೊಬಂದು ಕೊಡ್ತೀನಿ ಅಂದರೂ ರೌಡಿಗಳು ಬಿಡ್ತಿಲ್ಲ ಪೊಲೀಸ್ ಬಿಡ್ತಿಲ್ಲ ನಮ್ಮ ಮನೆ ಇದ್ದರು ಜೇಮ್ಸ್ ಅಂತ ಹೇಳ್ಬಿಟ್ಟು ಅವರು ನನ್ನನ್ನು ನೋಡಿ ರಕ್ಷಣೆ ಹೊಂದಿರೋರು ಅವರು ಈ ಇದೇ ಸನ್ನಿವೇಶನ ನೋಡಿ ಏಸುವನ್ನು ನಂಬಿರೋರು ಅವರು ಅವರು ಆ ಒಂದು ಬಾತ್ರೂಮಿಂದ ಒಂದು ಬ್ರೆಡ್ ಪ್ಯಾಕೆಟು ಕೊನೆಗೆ ಐದು ನಾಲ್ಕನೇ ದಿವಸಕ್ಕೆ ಎರಡು ಬ್ರೆಡ್ ಪ್ಯಾಕೆಟ್ ತುರ್ಕಿದ್ರು ಆ ಬ್ರೆಡ್ ಪ್ಯಾಕೆಟ್ ತಗೊಳ್ಬೇಕಾದ್ರೆ ಒಂದು ಬ್ರೆಡ್ ಪ್ಯಾಕೆಟು ಬ ಕಮೋಡೋ ಬಾತ್ರೂಮ್ದು ಇದು ಟಾಯ್ಲೆಟ್ ಒಳಗಡೆ ಒಂದು ಬಿದ್ದು ಬಿಡ್ತು ಒಂದು ಬ್ರೆಡ್ ಅದನ್ನ ತಗೊಂಡು ಮತ್ತೆ ಒಂದು ದಿವಸ ಎರಡು ದಿವ್ಸ ಒಂದೊಂದು ಎರಡೆರಡು ಪೀಸ್ ತಿಂದೆ ನಾನು ಒಂಬತ್ತು ದಿವಸ ಆಮೇಲೆ ಒಂಬತ್ತು ದಿವಸ ಇದ್ದೀನಿ ಅಂತೇಳಿದ್ರೆ ಏನು ಲೈಟ್ ಹಾಕೊಂಡು ಟಿ ವಿ ಹಾಕೊಂಡಿಲ್ಲ ಪೂರ ಕತ್ಲು ಹಾಕಿದ್ರೆ ಅವನು ಹಿಡಿತಾನಲ್ಲ ಫುಲ್ ಕತ್ಲು ಆ ಥರ ಇದ್ದವನ ದೇವರು ಅವ್ರೇನು ಮಾಡ್ತಾರೆ ಜಡ್ಜ್ ಹತ್ರ ಕರ್ಕೊಂಡು ಹೋಗ್ತಾರೆ ಜಡ್ಜ್ ಅಂದ್ರೆ ಹಾಸ್ಪಿಟಲ್ ಹೋಗಿ ಹಾಸ್ಪಿಟಲ್ ಇಂದ ಜಡ್ಜ್ ಮನೆಗೆ ಹೋಗ್ತೀವಿ ರಾತ್ರಿ ಅವ್ರಿಗೇನು ನನಗೆ ಜೈಲಿಗೆ ಹಾಕಬೇಕು ಅಂತ ಆದರೆ ಜೈಲ್ಗೆ ಹಾಕೋದಕ್ಕೆ ನಮ್ಮನ್ನು ಕೂಗಿದ್ದಾನ ದೇವರು ಜೈಲ್ಗೆ ಹಾಕ ಕೂಗಿದ್ದಾನ ದೇವರು ವಾಕ್ಯ ಏನ್ ನೋಡ್ದು ಬಿಡುಗಡೆಗೊಳಿಸುವುದಕ್ಕಾಗಿ ನಮ್ಮನ್ನು ಕೂಗಿರುವುದು ಹಾಲೆಲ್ಲೂಯ್ಯ ಜಡ್ಜ್ ಹೇಳ್ತಾನೆ ಅವನೇನು ಕ್ರಿಮಿನಲ್ ಯಾಕೆ ಈ ರಾತ್ರಿಲಿ ಇವ್ನ ಕರ್ಕೊಂಡು ಬಂದಿದ್ದೀರಿ ಅವನೇನು ಕ್ರಿಮಿನಲ್ ಈಗಲೇ ಅವನನ್ನು ಬಿಟ್ಟು ಕಳಿಸಿ ಅಂದ್ಬಿಟ್ಟು ಒಂದು ಪೇಪರ್ ಎಲ್ಲ ತಗೊಂಡು ಬರೆದು ಬಿಟ್ಟು ರಿಲೀಸ್ ಮಾಡಿ ಅಂದರು ಹಾಲೆಲ್ಲೂಯ್ಯಾಲೆಲ್ಲೂಯೋ ಆಗಲೇ ಬಿಡುಗಡೆ ಮಾಡಿ ಆ ಕೋರ್ಟಲ್ಲಿ ಒಬ್ಬ ಅಮೀನ್ ಇರ್ತಾನೆ ಕೋರ್ಟ್ ಅಮೀನ್ ಅಂತ ಅದರ ನೆಕ್ಸ್ಟ್ ಡೇ ಬರ್ತಾನೆ ಊಟಕ್ಕೆ ಕರೆದಿದ್ದೆ ಹೇಳ್ತಾನೆ ಇಪ್ಪತ್ತು ಮೂರು ವರ್ಷದಲ್ಲಿ ನನ್ನ ಸರ್ವಿಸಲ್ಲಿ ಜಡ್ಜ್ ಮನೆಯಿಂದ ಯಾರಿಗೂ ಬಿಟ್ಟಿಲ್ಲ ನಿಮ್ಮೊಬ್ಬರಿಗೆ ನೋಡಿದ್ದು ನಿಮ್ಮ ಏಸು ಪ್ರಭುನೇ ನಿಮಗೆ ಕಾದಿದ್ದು ಅಂತ ಹೇಳ್ತಾನೆ ಹಾಲೆಲ್ಲೂಯ ಹಾಲೆಲ್ಲೂಯ ಆ ರೀತಿಯಲ್ಲಿ ಬಿಡುಗಡೆ ಮಾಡುವುದಕ್ಕಾಗಿ ದೇವರು ಈ ಲೋಕಕ್ಕೆ ಬಂದಿದ್ದಾನೆ ಹಾಲೆಲ್ಲೂಯ ಮನ ಮುರಿದವರನ್ನು ಕಟ್ಟುವುದಕ್ಕಾಗಿ ಈ ಲೋಕಕ್ಕೆ ಬಂದವನು ಏಸು ಕ್ರಿಸ್ತನು ಕಂಟಿನ್ಯೂ ಆಗಿ ಹೋದ್ರಿ ನಮ್ಮ ದೇವರು ಮುಯಿ ತೀರಿಸುವ ದಿನ ಹಾಲೆಲ್ಲೂಯ ನಿಮ್ಮ ವೈರಿ ಶತ್ರು ವಿರೋಧಿಗಳಿಗೆ ತಿರಿಸುವ ದಿನವಾಗಿದೆ ಹಾಲೆಲ್ಲೂಯ ನಮ್ಮ ವಿರುದ್ಧವಾಗಿ ಷಡ್ಯಂತ್ರ ರೂಪಿಸುತ್ತಿರುವ ಅನೇಕರಿಗೆ ಈ ದಿನ ತಿರಿಸುವ ದಿನವಾಗಿದೆ ಹಾಲೆಲ್ಲೂಯ ಏಸು ಎಂಬುವ ಯಾರೆಲ್ಲ ನಂಬ್ತಾರೋ ಅವರಿಗೆ ಕಷ್ಟ ಕೊಡುವ ದಿ ಜನರಿಗೆ ಮುಗಿ ತಿರಿಸುವ ದಿನ ಹೇಗೆ ಪೌಲನು ಏಸು ಕ್ರಿಸ್ತನ ಆರಿಸಿಕೊಂಡಿದ್ದಾನೋ ನಮ್ಮ ವಿರುದ್ಧವಾಗಿ ಎದ್ದೇಳುವವರನ್ನು ಏಸು ಆರಿಸಿಕೊಳ್ತಾನೆ ಹಾಲೆಲ್ಲೂಯ ಹಾಲೆಲ್ಲೂಯ ಕೆಳಗಡೆ ಹಾಗೆ ಹೋದ್ರಿ ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ ದುಃಖವಿದ್ದಲ್ಲಿ ಆನಂದ ತೈಲ ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹ ಸ್ತೋತ್ರದ ವಸ್ತ್ರ ಇವುಗಳನ್ನು ಒದಗಿಸಿ ಕೊಡುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಆಮೇಲೆ ಗೊತ್ತಾಯ್ತ ಈಗ ಏಸು ಯಾಕಾಗಿ ಈ ಲೋಕಕ್ ಬಂದ ಅಂತೇಳಿ ಈಗ ಇನ್ನೊಬ್ಬರಿಗೂ ಹೇಳ್ತೀರಾ ಯಾಕಾಗಿ ಏಸು ಈ ಲೋಕಕ್ ಬಂದ ಅಂತೇಳಿ ಅನೇಕರು ನಿಮ್ ಕೇಳಿರ್ತಾರೆ ಏನಪ್ಪಾ ಏಸುನ ನಂಬ್ಕೊಂಡು ಹೋಗ್ತೀಯಾ ಏಸು ಏನಪ್ಪ ಏಸು ಯಾರಪ್ಪ ಅಂತ ಏನು ಅನೇಕರು ಗೊತ್ತಾಗೋದಿಲ್ಲ ಏನು ಹೇಳಬೇಕು ಅಂತ ಆದರೆ ಏಸು ಯಾಕಾಗಿ ಲೋಕಕ್ಕೆ ಬಂದ ಅಂತೇಳಿ ಎಲ್ಲರಿಗೂ ತಿಳಿಸಿಕೊಡಿ ಹಾಲೆ ಲೂಯ